ಕರಿಬೇವು, ಇದನ್ನ ಸಿಹಿಬೇವು ಅಂತಾನು ಕರೆಯುತ್ತಾರೆ। ಇದು ಒಂದು ಯಾವ ರೀತಿಯ ಸಸ್ಯ ಆಗಿದೆ ಅಂದ್ರೆ ಇದರ ಬಗ್ಗೆ ನಿಮಗೂ ಸಹ ಗೊತ್ತಿರುತ್ತೆ ಮತ್ತು ಇದರ ಬಗ್ಗೆ ನೀವು ಕೇಳಿರಬಹುದು। ಹಲವಾರು ಜನರು ಇದರ ಬಳಕೆಯನ್ನು ಸಹ ಮಾಡುತ್ತಾರೆ। ಬದಲಿಗೆ ಪ್ರತಿಯೊಬ್ಬರು ಈ ಗಿಡವನ್ನ ತಮ್ಮ ಮನೆಯಲ್ಲಿ ಹಚ್ಚಿಕೊಂಡಿರ್ತಾರೆ। ಎಲ್ಲರಿಗೂ ಇದು ಸುಲಭವಾಗಿಯೂ ಸಿಗುತ್ತದೆ। ಆದರೆ ಯಾವಾಗ ಇದರ ಲಾಭಗಳ ಬಗ್ಗೆ ನೀವು ವಿಸ್ತಾರವಾಗಿ ತಿಳಿದುಕೊಳ್ಳುತ್ತೀರಾ ಖಂಡಿತವಾಗಿ ಇಲ್ಲಿ ನೀವು ಅಚ್ಚರಿಪಡುತ್ತೀರಾ। ಇದರ ಲಾಭಗಳು ಆರೋಗ್ಯದಲ್ಲಂತೂ ಇವೆ। ಇದರ ಜೊತೆಗೆ ಇನ್ನೊಂದೆಡೆ ಶನಿ ಗ್ರಹವನ್ನ ಶಕ್ತಿಶಾಲಿಯನ್ನಾಗಿಸಲು ಇದು ತುಂಬಾನೇ ವಿಶೇಷ ಅಂತಾನೆ ತಿಳಿಯಲಾಗಿದೆ। ಒಂದೊಳ್ಳೆ ಯಾವುದಾದರೂ ವ್ಯಕ್ತಿಯಲ್ಲಿ ಶನಿ ಗ್ರಹ ದುರ್ಬಲ ಆಗಿದ್ರೆ ಇಂತ ವ್ಯಕ್ತಿಗಳ ಜೀವನದಲ್ಲಿ ಕಠಿಣವಾದ ಶ್ರಮಗಳನ್ನು ಪಟ್ಟ ನಂತರವ ಇವರಿಗೆ ಯಾವುದೇ ರೀತಿಯ ಲಾಭಗಳಾಗಲಿ ಅಥವಾ ಫಲಗಳು ಸಿಗ್ತಾ ಇರೋದಿಲ್ಲ। ಇವರ ಶತ್ರುಗಳಂತೂ ಇವರನ್ನು ಆವರಿಸಿಕೊಂಡೇ ಇರ್ತಾರೆ। ಇಲ್ಲಿಯತನಕ ಯಾವ ವ್ಯಕ್ತಿಯ ಜೀವನದಲ್ಲಿ ಶನಿ ಗ್ರಹ ದುರ್ಬಲವಾಗಿರುತ್ತದೆಯೋ ಇಂಥ ವ್ಯಕ್ತಿಗಳು ನಿರಂತರವಾಗಿ ಚಿಂತೆಯಲ್ಲಿ ತೊಂದರೆಯಲ್ಲಿಯೇ ಮುಳುಗಿರ್ತಾರೆ। ಇನ್ನೊಂದೆಡೆ ಶನಿ ಗ್ರಹ ಯಾವುದಾದ್ರೂ ವ್ಯಕ್ತಿಯಲ್ಲಿ ಶಕ್ತಿಶಾಲಿಯಾದರೆ ಇಂಥ ವ್ಯಕ್ತಿಗಳು ಬಡವನಿಂದ ರಾಜನ ರೀತಿ ಆಗಿಬಿಡ್ತಾರೆ। ಒಂದೊಳ್ಳೆ ಶನಿ ಗ್ರಹ ದುರ್ಬಲ ಆದರೆ ಹಾಳಾದರೆ ಇಲ್ಲಿ ರಾಜನಿಂದ ಬಡವನಾಗಲು ಹೆಚ್ಚಿನ ಸಮಯ ಹಿಡಿಯೋದಿಲ್ಲ। ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಲಿರುವಂತಹ ಮಾಹಿತಿಯನ್ನು ಕೇಳಿದ್ರೆ ನೀವು ಖಂಡಿತವಾಗಿ ಅಚ್ಚರಿ ಪಡ್ತೀರಾ। ಯಾಕಂದ್ರೆ ಇದರ ಬಳಕೆಯನ್ನು ಹಲವಾರು ತಂತ್ರಕ್ರಿಯೆಗಳಲ್ಲಿ ಪ್ರಯೋಗಗಳಲ್ಲಿ ಮಾಡಲಾಗುತ್ತದೆ। ವಿಶೇಷವಾಗಿ ಯಾರ ಮೇಲೆ ತಂತ್ರಕ್ರಿಯೆಗಳು ಆಗಿರುತ್ತವೆಯೋ ಅಥವಾ ಯಾರ ಮೇಲೆ ಭೂತ ಪ್ರೇತಗಳ ನೆರಳು ಇರುತ್ತದೆಯೋ ಅಂತ ಎಲ್ಲಾ ಜನರ ಮೇಲೆ ಈ ಸಸ್ಯವು ರಾಮಬಾಣದ ರೀತಿಯೇ ಕೆಲಸವನ್ನ ಮಾಡುತ್ತದೆ। ಆದರೆ ಇದರ ಲಾಭಗಳನ್ನು ನಾವು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ। ಯಾಕಂದರೆ ಹಲವಾರು ಜನರಂತೂ ನಮಗೆ ಇದೇ ರೀತಿಯ ಸಮಸ್ಯೆಗಳ ಬಗ್ಗೆ ಕೇಳ್ತಾ ಇರ್ತಾರೆ। ಮೆಸೇಜ್ ಮಾಡಿಕೊಂಡು ಕಾಮೆಂಟ್ ಮಾಡಿ ಅವರ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನಮಗೆ ತಿಳಿಸ್ತಾರೆ। ಇಲ್ಲಿ ಯಾವ ರೀತಿಯಾಗಿ ತುಂಬಾನೇ ಸುಲಭವಾಗಿ ನೀವು ಮನೆಯಲ್ಲಿಯೇ ಬಳಸುವಂತಹ ವಸ್ತುಗಳ ಮೂಲಕ ಇದೇ ವಸ್ತುಗಳು ನಿಮಗೆ ಎಷ್ಟು ಲಾಭಕಾರಿಯಾಗಿರುತ್ತವೆ ಅಂದರೆ ಇಲ್ಲಿ ಖಂಡಿತವಾಗಿ ಇವುಗಳ ಬಳಕೆಯನ್ನು ನೀವು ಮಾಡಬಹುದು। ಯಾಕಂದರೆ ಕರಿಬೇವಿನ ಗಿಡ ಒಂದು ಯಾವ ರೀತಿಯ ಗಿಡ ಆಗಿದೆ ಅಂದರೆ ಇದು ಒಂದು ಯಾವ ರೀತಿಯ ಪ್ಲಾಂಟ್ ಆಗಿದೆ ಅಂದರೆ ಇಲ್ಲಿಯ ತನಕ ಪ್ರತಿಯೊಬ್ಬರೂ ಇದರ ಬಳಕೆಯನ್ನು ಮಾಡಿದ್ದಾರೆ, ಇದನ್ನು ತಿಂದಿದ್ದಾರೆ। ಹಾಗಾಗಿ ಈ ಮಾಹಿತಿ ವಿಶೇಷ ರೂಪದಲ್ಲಿ ತುಂಬಾನೇ ವಿಶೇಷ ಆಗಿದೆ। ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ। ಈ ಮೂಲಕ ಶಿವನ ಆಶೀರ್ವಾದ ಯಾವತ್ತಿಗೂ ನಿಮಗೆ ಸಿಗಲಿ। ಯಾಕಂದರೆ ಈ ಜಗತ್ತಿನಲ್ಲಿ ಅದೆಷ್ಟೆಲ್ಲ ಗಿಡಮರಗಳಿವೆಯೋ ಇಲ್ಲಿ ಅದೆಷ್ಟೆಲ್ಲ ವನಸ್ಪತಿಗಳಿವೆಯೋ ಅವುಗಳ ನಿರ್ಮಾಣವನ್ನು ಕೇವಲ ಭಗವಂತನಾದ ಶಿವನೇ ಮಾಡಿದ್ದಾರೆ। ಯಾಕಂದರೆ ಇವುಗಳ ಸಹಾಯದ ಮೂಲಕ ಮನುಷ್ಯನು ತಮ್ಮ ಜೀವನದಲ್ಲಿರುವಂಥ ಎಲ್ಲ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಉದ್ದೇಶಕ್ಕಾಗಿ ಅವರು ರಚಿಸಿದ್ದಾರೆ। ಇಲ್ಲಿಯ ತನಕ ಆಯುರ್ವೇದದ ಅದೆಷ್ಟೆಲ್ಲ ಗಿಡಮೂಲಿಕೆಗಳಿವೆಯೋ ಆಯುರ್ವೇದದ ಭಗವಂತ ಸದಾ ಭಗವಂತನಾದ ಶಿವನೇ ಆಗಿದ್ದಾರೆ. ಇಲ್ಲಿ ತಂತ್ರ ಇರಲಿ ಮಂತ್ರ ಇರಲಿ ಇಲ್ಲಿ ಅದೆಷ್ಟೆಲ್ಲ ವಿದ್ಯೆಗಳಿವೆಯೋ ಅದೆಷ್ಟೆಲ್ಲ ತಾಂತ್ರಿಕ ಕ್ರಿಯೆಗಳಿವೆಯೋ ಅದು ಆಸ್ಟ್ರಾಲಜಿ ಆಗಿರ್ಬೋದು ಅಥವಾ ಎಷ್ಟೇ ವಿಷಯಗಳಿರಲಿ ಆ ಎಲ್ಲ ವಿಷಯಗಳ ಭಗವಂತ ಭಗವಂತನಾದ ಶಿವನೇ ಆಗಿದ್ದಾರೆ. ಅವರಿಗೆ ನಮಸ್ಕಾರ ಮಾಡೋದಾಗಲಿ ಅವರ ಸೇವೆಯನ್ನು ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಇದೇ ಒಂದು ಸಹಾಯದ ಮೂಲಕ ಮನುಷ್ಯನು ಈ ದೊಡ್ಡದಾಗಿರುವ ಸಾಗರದಿಂದ ಆಚೆ ಬರುತ್ತಾನೆ. ಸ್ನೇಹಿತರೆ, ಇಲ್ಲಿ ನಾವು ನಿಮಗೆ ತಿಳಿಸಿದ ಹಾಗೆ ಯಾವ ವ್ಯಕ್ತಿಯಲ್ಲಿ ಶನಿ ಗ್ರಹ ದುರ್ಬಲ ಆಗಿರುತ್ತದೆಯೋ ಇಂಥ ಜನರಿಗೆ ಹಲವಾರು ರೀತಿಯ ತೊಂದರೆಗಳು ಕಷ್ಟಗಳು ನೋವಿನ ಅನುಭವ ಆಗುತ್ತದೆ. ವಿಶೇಷವಾಗಿ ಅವರ ಶತ್ರುಗಳು ಎಷ್ಟು ಶಕ್ತಿಶಾಲಿ ಮತ್ತು ಯಾವ ರೀತಿಯಾಗಿ ಇವರನ್ನು ಆವರಿಸಿಕೊಂಡಿರ್ತಾರಂದರೆ ಬೇಡ ಅಂದರೂ ಸಹ ಅವರಿಂದ ಇವರಿಗೆ ಆಚೆ ಬರಲು ಸಾಧ್ಯ ಆಗ್ತಾ ಇರೋದಿಲ್ಲ. ಇದೇ ರೀತಿಯಾಗಿ ಹಣವನ್ನು ಕೂಡಾಕಲು ಹಣವನ್ನು ಗಳಿಸಲು ತುಂಬ ಕಷ್ಟಗಳನ್ನು ಪಡುವ ಅವಶ್ಯಕತೆ ಕೂಡ ಇರುತ್ತದೆ. ಆದರೆ ಇವರಿಗೆ ಇಲ್ಲಿ ಇವುಗಳ ಯಾವುದೇ ರೀತಿಯ ಲಾಭಗಳಾಗಲಿ ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ಇನ್ನೊಂದೆಡೆ ನಾವು ನಿಮ್ಗೆ ಹೇಳಬೇಕಂದ್ರೆ ಹೇಗೆ ಲಾಟ್ರಿ ಸಟ್ಟಾದಂಥ ವಿಷಯಗಳಿರುತ್ತವೆಯೋ ಇಲ್ಲಿ ಅಚಾನಕವಾಗಿ ಧನಪ್ರಾಪ್ತಿಯಾಗುವಂಥ ಅದೆಷ್ಟೇ ವಿಷಯಗಳಿರಲಿ ಆ ವಿಷಯಗಳಲ್ಲಿ ಯಾವಾಗ ವ್ಯಕ್ತಿಯು ಗೆಲ್ಲುತ್ತಾನಂದ್ರೆ ಅದು ಅವರ ಶನಿಗ್ರಹ ಶಕ್ತಿಶಾಲಿಯಾಗಿದ್ದಾಗ ಮಾತ್ರ. ಶನಿಗ್ರಹ ಶಕ್ತಿಶಾಲಿ ಇದ್ದಾಗಲೇ ಯಾವುದಾದ್ರೂ ವ್ಯಕ್ತಿಗೆ ಅಚಾನಕವಾಗಿ ಧನ ಸಂಪತ್ತು ಸಿಗುತ್ತದೆ. ಈ ವಿಷಯವನ್ನು ಸಹ ನೀವು ಗಮನಿಸಿ ನೋಡಬಹುದು. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಕುಂಡಲಿಯಲ್ಲಿ ಶನಿಗ್ರಹದ ಪ್ರಭಾವ ಏನಾದರೂ ಚೆನ್ನಾಗಿದ್ದರೆ ಇಂಥ ವ್ಯಕ್ತಿಗಳಿಗೆ ಧನ ಸಂಪತ್ತಿನ ಸಮಸ್ಯೆಗಳೇ ಇರೋದಿಲ್ಲ. ಇಲ್ಲಿ ಅವರ ಜೀವನದಲ್ಲಿ ಅದೆಷ್ಟೇ ಶತ್ರುಗಳು ಅವರನ್ನು ಆವರಿಸಿಕೊಳ್ಳಲಿ ಎಲ್ಲರಿಗೂ ಸೋಲು ಸಿಗುತ್ತದೆ. ಶನಿಗ್ರಹವೇ ಶಕ್ತಿಶಾಲಿಯಾದಾಗ ಪಿತೃರು ಕೂಡ ಸಾಥ್ ಕೊಡ್ತಾರೆ. ಶನಿವಾರದ ದಿನ ಶನಿದೇವರಿಗೆ ಕಬ್ಬಿಣದ ವಸ್ತುಗಳನ್ನು ಅರ್ಪಿಸೋದು
ತುಂಬಾನೇ ಶುಭ ಅಂತಾನೂ ತಿಳಿಯಲಾಗಿದೆ. ಇದೇ ಪ್ರಕಾರದಲ್ಲಿ ಕರಿಬೇವಿನಲ್ಲಿ ಸಹ ಐರನ್ ಪದಾರ್ಥವು ತುಂಬಾನೇ ಹೆಚ್ಚಿನ ಮಟ್ಟದಲ್ಲಿ ಇರುತ್ತದೆ. ಶನಿವಾರದ ದಿನ ಕೆಲವರಿಗೆ ಬದನೆಕಾಯಿಯ ಪಲ್ಯವನ್ನ ತಿನ್ನಲು ಸಹ ಹೇಳ್ತಾರೆ, ಯಾಕಂದ್ರೆ ಅದರಲ್ಲೂ ಕೂಡ ಐರನ್ ಅಂಶ ಇರುತ್ತದೆ. ಐರನ್ ಕೇವಲ ಕಬ್ಬಿಣದ ವಸ್ತುಗಳಲ್ಲಿ ಮಾತ್ರವಲ್ಲ, ಬದಲಿಗೆ ಈ ಜಗತ್ತಿನಲ್ಲಿ ಅದಷ್ಟೆಲ್ಲ ವಿಷಯಗಳಿವೆಯೋ ಅವುಗಳಲ್ಲಿ ಪ್ರತಿಯೊಂದು ಪ್ರಕಾರದ ವಿಟಮಿನ್ಸ್ ಇರಲಿ, ಮೆಟಲ್ಸ್ ಆಗಲಿ, ಮಿನರಲ್ಸ್ ಗಳು ಸಿಗುತ್ತವೆ. ಕರಿಬೇವಿನಿಂದ ಆರೋಗ್ಯಕ್ಕೆ ಯಾವ ರೀತಿ ಲಾಭಗಳು ಸಿಗುತ್ತವೆ ಅನ್ನೋದನ್ನ ನೀವು ಸಹ ತಿಳಿದಿದ್ದೀರಾ. ತಲೆ ಕೂದಲುಗಳಿಗೆ ಆಗಿರಬಹುದು, ಸ್ಕಿನ್ ಆಗಿರಬಹುದು, ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತವೆ. ಬದಲಿಗೆ ಲಿವರ್ ಗಾಗಿಯೂ ಕೂಡ ಇದು ತುಂಬಾನೇ ಉಪಯುಕ್ತ ಆಗಿದೆ. ಯಾರ ಲಿವರ್ ಕೆಟ್ಟು ಹೋಗಿರುತ್ತದೆಯೋ, ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ಏನಾದರೂ ಆಗ್ತಾ ಇದ್ರೆ, ಒಂದು ವೇಳೆ ಅಂತ ಜನರು ಏನಾದರೂ ಕರಿಬೇವಿನ ಪ್ರಯೋಗವನ್ನು ಮಾಡಿದ್ರೆ ಅವರಿಗೆ ಯಾವುದೇ ಪ್ರಕಾರದ ಇನ್ಫೆಕ್ಷನ್ಗಳು ಆಗೋದಿಲ್ಲ. ಬದಲಿಗೆ ಇದು ಕಣ್ಣುಗಳಿಗಾಗಿಯೂ ತುಂಬಾನೇ ಉಪಯುಕ್ತ ಅಂತ ತಿಳಿಯಲಾಗಿದೆ. ಯಾರಿಗೆ ತುಂಬಾನೇ ಅಭ್ಯಾಸ ಮಾಡಿದಾಗ ಕಣ್ಣುಗಳು ಉರಿಯುತ್ತವೆಯೋ ಅಂತ ಜನರು ಪ್ರತಿದಿನ ಕರಿಬೇವಿನ ಬಳಕೆಯನ್ನು ಮಾಡಿದ್ರೆ, ತಿನ್ನುವುದರಲ್ಲಿ ಇದರ ಬಳಕೆಯನ್ನೇನಾದರೂ ಮಾಡಿದ್ರೆ ಅವರ ಕಣ್ಣಿನ ನೋವು ಸರಿಯಾಗಲು ಶುರುವಾಗುತ್ತದೆ. ಇನ್ನು ತಲೆ ಕೂದಲುಗಳಿಗಾಗಿ ನಿಮಗೂ ಸಹ ಈ ಒಂದು ವಿಷಯ ಗೊತ್ತಿರಬಹುದು, ತಲೆ ಕೂದಲುಗಳನ್ನು ಕಪ್ಪಾಗಿರಿಸಲು, ತಲೆ ಕೂದಲುಗಳು ದಟ್ಟಾಗಿರಬೇಕಂದ್ರೆ ಅಂಥವರಿಗಾಗಿ ಕರಿಬೇವು ರಾಮಬಾಣವೇ ಸರಿ. ಇದರ ಆರೋಗ್ಯಕರ ಲಾಭಗಳ ಬಗ್ಗೆ ಅಂತೂ ನಾವು ಬೇರೆ ವಿಡಿಯೋವನ್ನು ಮಾಡ್ತೀವಿ. ಆದರೆ ಈ ವಿಡಿಯೋದಲ್ಲಿ ಕರಿಬೇವಿನಿಂದ ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಲಾಭಗಳನ್ನು ಪಡೆದುಕೊಳ್ಬೇಕನ್ನೋದನ್ನು ತಿಳಿಯೋಣ. ಇಲ್ಲಿ ನೀವು ಈ ಒಂದು ವಿಷಯವನ್ನು ನೋಡೋದಾದರೆ, ಯಾವ ವ್ಯಕ್ತಿಯ ಜೀವನದಲ್ಲಿ ಶನಿ ಗ್ರಹ ದುರ್ಬಲ ಆಗಿರುತ್ತದೆಯೋ, ಒಂದು ವೇಳೆ ಅವರು ತಿನ್ನುವಂಥ ಆಹಾರದಲ್ಲಿ ಕರಿಬೇವಿನ ಎಲೆಯನ್ನು ಸೇರಿಸಿಕೊಂಡ್ರೆ, ಅಂದರೆ ತಿನ್ನುವಂಥ ಸಾರಿನಲ್ಲಿರ್ಬೋದು, ಪಲ್ಯದಲ್ಲಿ ಅದನ್ನು ಸೇರಿಸಿದ್ರೆ ಅವರಿಗೆ ಅದು ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ಸ್ವತಃ ನೀವು ಸಹ ಈ ಕಾರ್ಯವನ್ನು ಮಾಡಿ ನೋಡಬಹುದು. ಮಾಡಿ ನೋಡಿದಾಗ ನೀವು ಸಹ ಖಂಡಿತವಾಗಿ ಅಚ್ಚರಿ ಪಡ್ತೀರಾ. ಇದು ಎಷ್ಟು ಚಮತ್ಕಾರಿಕವಾಗಿ ಮತ್ತು ಎಷ್ಟು ಆಳವಾಗಿ ಕಾರ್ಯವನ್ನು ಮಾಡುತ್ತದೆ ಅನ್ನೋದನ್ನು ನೀವೇ ನೋಡಬಹುದು. ಯಾವ ವ್ಯಕ್ತಿಯಲ್ಲಿ ಶನಿಗ್ರಹ ದುರ್ಬಲ ಆಗಿರುತ್ತದೆಯೋ ಅಂಥ ವ್ಯಕ್ತಿಗಳಿಗೆ ಇದು ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ಇಲ್ಲಿ ಯಾವ ವ್ಯಕ್ತಿಗಳಲ್ಲಿ ಶನಿಗ್ರಹ ದುರ್ಬಲ ಆಗಿರುತ್ತದೆಯೋ, ಇಲ್ಲಿ ಈ ಒಂದು ಮಾತನ್ನು ನೀವು ತಿಳಿದು ಬಿಡಿ. ಯಾರ ಜೀವನದಲ್ಲಿ ಸಾಲದ ಸಮಸ್ಯೆಗಳು ಹೆಚ್ಚಾಗಿರುತ್ತವೆಯೋ, ಯಾರಲ್ಲಿ ಶತ್ರುಗಳು ಹೆಚ್ಚಾಗಿರ್ತಾರೋ, ಅಥವಾ ಯಾರ ಹಿಂದೆ ದುರ್ಭಾಗ್ಯವಾಗಿ ಪೂರ್ತಿ ಕೆಟ್ಟದಾಗಿ ಹಿಂಬಾಲಿಸುತ್ತಾ ಇರುತ್ತದೆಯೋ ಅಂಥ ಜನರನ್ನು ಸ್ವತಃ ನೀವು ನೋಡಬಹುದು. ಅವರ ಶನಿಗ್ರಹ ದುರ್ಬಲ ಆಗಿರುವ ಕಾರಣದಿಂದಾಗಿ ಅವರ ಜೀವನದಲ್ಲಿ ಅವರು ಅದೆಷ್ಟೇ ಕಾರ್ಯಗಳನ್ನು ಮಾಡಿದ್ರು ಪೂರ್ತಿಯಾಗಿ ನಿರಾಶೆಯ ಅವರ ಕೈಗೆ ಸೇರುತ್ತದೆ. ಇಲ್ಲಿ ಈ ಒಂದು ಮಾತನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ. ಶನಿವಾರದ ದಿನ ಅಥವಾ ಇಲ್ಲಿ ಯಾವುದಾದ್ರೂ ಒಂದು ದಿನ ಈ ಪ್ರಯೋಗವನ್ನು ನೀವು ಮಾಡಬಹುದು, ಈ ಉಪಾಯಗಳನ್ನು ಸಹ ಮಾಡಬಹುದು. ಇಲ್ಲಿ ನೀವು ನಿಮ್ಮ ಮನೆಯಲ್ಲಿಯೇ ಶನಿವಾರದ ದಿನ ಶನಿದೇವರಿಗಾಗಿ ಇದರ ಎಲೆಗಳನ್ನು ಖಂಡಿತ ಶನಿದೇವರಿಗೆ ಅರ್ಪಿಸಿರಿ. ಈ ಎಲೆಗಳ ಬಳಕೆಯನ್ನು ನೀವು ತಿನ್ನುತ್ತಿರುವಂಥ ಆಹಾರದಲ್ಲಿ ಬಳಸಲು ಶುರು ಮಾಡಿರಿ. ಮನೆಯಲ್ಲೂ ಸಹ ಕರಿಬೇವಿನ ಗಿಡವನ್ನು ಖಂಡಿತವಾಗಿ ಹಚ್ಚಿರಿ. ಇದರ ಆರೋಗ್ಯಕರ ಲಾಭ ಆಗಲಿ ಅಥವಾ ಬೇರೆ ಹಲವಾರು ಲಾಭಗಳು ಕೂಡ ಇವೆ. ಶನಿಗ್ರಹವನ್ನು ಕೂಡ ಇಲ್ಲಿ ಶಕ್ತಿಶಾಲಿಯನ್ನಾಗಿಸಿಕೊಳ್ಳಬಹುದು. ಯಾವುದಾದ್ರೂ ವ್ಯಕ್ತಿಯಲ್ಲಿ ಶನಿಗ್ರಹ ಶಕ್ತಿಶಾಲಿಯಾದರೆ ಇಂಥ ವ್ಯಕ್ತಿಗಳು ದಿನ ಪ್ರತಿದಿನ ತಮ್ಮ ಯಶಸ್ಸಿನ ಮೆಟ್ಟಲನ್ನು ಹತ್ತುತ್ತಲೇ ಹೋಗುತ್ತಾರೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ವ್ಯಾಪಾರಗಳು ಸರಿಯಾಗಿ ನಡೀತಾ ಇಲ್ಲ ಅಂದರೆ ಇಂಥ ವ್ಯಕ್ತಿಗಳು ಕರಿಬೇವಿನ ಎಲೆಗಳ ಪೇಸ್ಟನ್ನು ರೆಡಿ ಮಾಡಿಕೊಂಡು ತಮ್ಮ ಹಣೆಗೆ ಹಚ್ಚಿಕೊಂಡು ಮಲಗಲು ಶುರು ಮಾಡಿದ್ರೆ, ಕೇವಲ ಇಷ್ಟು ಮಾಡಿದ್ರು ಅವರ ಶನಿಗ್ರಹ ಶಕ್ತಿಶಾಲಿಯಾಗುತ್ತದೆ. ಇಲ್ಲಿ ಈ ಒಂದು ವಿಷಯವನ್ನು ಸಹ ನೀವು ನೋಡಬಹುದು. ಆಯುರ್ವೇದಿಯ ಥೆರಪಿಯ ಪ್ರಕಾರ ಯಾರಿಗೆ ಹೆಚ್ಚಾಗಿ ತಲೆನೋವು ಇರುತ್ತದೆಯೋ, ಇಲ್ಲಿ ಯಾಕೆ ಅವರು ಭಿನ್ನ ಭಿನ್ನವಾದ ಪೇಸ್ಟ್ಗಳ ಬಳಕೆಯನ್ನು ಮಾಡ್ತಾರಂದರೆ, ಇಲ್ಲಿ ಇದರ ಅರ್ಥ ನಾವು ನಿಮ್ಗೆ ಹೇಳಬೇಕಂದ್ರೆ ಭಿನ್ನ ಭಿನ್ನವಾದ ಗಿಡಮೂಲಿಕೆಗಳ ಬಳಕೆಯನ್ನು ಯಾಕೆ ಮಾಡ್ತಾರಂದರೆ, ಇಲ್ಲಿ ಅದೆಷ್ಟು ನವಗ್ರಹಗಳಿವೆಯೋ ಜಗತ್ತಿನಲ್ಲಿ ಅದೆಷ್ಟೇ ತತ್ವಗಳಿರಲಿ, ಅಗ್ನಿ, ಜಲ, ವಾಯು, ಆಕಾಶ ಇಂಥ ಎಲ್ಲ ವಿಷಯಗಳು ಮನುಷ್ಯನ ಶರೀರದಲ್ಲಿಯೇ ವಾಸ ಮಾಡುತ್ತವೆ. ಒಂದು ವೇಳೆ ಇವುಗಳ ಬಳಕೆಯನ್ನು ಮನುಷ್ಯನ ಶರೀರದ ಮೇಲೆ ಮಾಡಿದ್ರೆ ಗ್ರಹಗಳನ್ನು ಸಹ ಶಕ್ತಿಶಾಲಿಯನ್ನಾಗಿಸಬಹುದು ಮತ್ತು ಆ ತತ್ವಗಳು ಕೂಡ ಶಕ್ತಿಶಾಲಿಯಾಗುತ್ತವೆ. ಇದೇ ವಿಷಯಗಳನ್ನು ನಮ್ಮ ಋಷಿಮುನಿಗಳು ಚೆನ್ನಾಗಿ ತಿಳಿದುಕೊಂಡಿದ್ದರು. ಇದೇ ಒಂದು ಕಾರಣದಿಂದ ಆಯುರ್ವೇದದಲ್ಲಾಗಲಿ ಅಥವಾ ಇಂಥ ಹಲವಾರು ವಿಷಯಗಳಲ್ಲಾಗಲಿ ಈ ಎಲ್ಲ ವಿಷಯಗಳ ಬಳಕೆ ಆಗುತ್ತಲೇ ಬಂದಿದೆ. ಯಾಕಂದರೆ ಹಲವಾರು ಜನರಿಗಂತೂ ಈ ಮಾಹಿತಿಗಳು ಗೊತ್ತೇ ಇರೋದಿಲ್ಲ. ಈ ವಿಷಯಗಳ ರಹಸ್ಯ ಆಗಲಿ, ಈ ವಿಷಯಗಳ ಹಿಂದೆ ಅಡಗಿರುವಂಥ ಸತ್ಯವನ್ನಾಗಲಿ, ಈ ಎಲ್ಲ ವಿಷಯಗಳನ್ನು ಅವರು ತಿಳಿಯುವುದೇ ಇಲ್ಲ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಶನಿಗ್ರಹವು ಮನುಷ್ಯನ ಮಸ್ತಕದ ಮೇಲೆ ವಾಸ ಮಾಡುತ್ತದೆ. ಇದೇ ಒಂದು ಕಾರಣದಿಂದ ಯಾವಾಗ ಯಾವುದಾದ್ರೂ ವ್ಯಕ್ತಿಯ ಶನಿಗ್ರಹ ದುರ್ಬಲ ಆಗುತ್ತದೆಯೋ,
ಇಂಥ ವ್ಯಕ್ತಿಗಳಿಗೆ ಬೇಗನೆ ಸಿಟ್ಟು ಕೂಡ ಬರುತ್ತದೆ. ಅವರು ಚಿಂತೆಯಲ್ಲಿ ಇರಲು ಶುರು ಮಾಡ್ತಾರೆ. ಇಂಥವರು ತಮ್ಮ ಜೀವನದಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ತುಂಬಾ ಗಡಿಬಿಡಿಯಲ್ಲಿ ಮಾಡ್ತಾರೆ, ವೇಗವಾಗಿ ಮಾಡ್ತಾರೆ. ಇಲ್ಲಿ ಇವುಗಳ ಲಾಭ ಕೂಡ ಯಾವುದೇ ರೀತಿ ಇವರಿಗೆ ಸಿಗೋದಿಲ್ಲ. ಬದಲಿಗೆ ನೀವು ಇಂಥ ಹಲವಾರು ಜನರನ್ನು ಸಹ ನೋಡಿರ್ತೀರಾ. ಮುಂದೆ ಇರುವಂಥ ವ್ಯಕ್ತಿಯನ್ನು ನೋಡಿ, ಅವರು ಯಾವ ರೀತಿಯ ವ್ಯಕ್ತಿಯಾಗಿದ್ದಾರೆ ಅನ್ನೋದನ್ನು ಸುಲಭವಾಗಿ ಹೇಳಿಬಿಡ್ತಾರೆ. ಅವರು ಕೆಟ್ಟವರ ಒಳ್ಳೆಯವರ ಅಂತ ತಿಳಿದುಬಿಡ್ತಾರೆ. ಈ ಕ್ವಾಲಿಟಿಗಳು ಯಾವ ರೀತಿಯ ವ್ಯಕ್ತಿಗಳಲ್ಲಿ ಇರುತ್ತವೆ ಅಂದರೆ, ಇಂಥವರ ಶನಿಗ್ರಹ ಅಂತೂ ತುಂಬಾ ಶಕ್ತಿಶಾಲಿಯಾಗಿರುತ್ತದೆ. ಯಾರಲ್ಲಿ ಶನಿಗ್ರಹ ದುರ್ಬಲ ಆಗಿರುತ್ತದೆಯೋ ಅವರು ಯಾರನ್ನ ಬೇಕಾದರೂ ಸುಲಭವಾಗಿ ನಂಬಿಬಿಡ್ತಾರೆ. ಮೋಸ ವಂಚನೆಗಳಂತೂ ಯಾವತ್ತಿಗೂ ಅವರ ಜೊತೆ ನಡೆಯುತ್ತಲೇ ಇರುತ್ತವೆ. ಇಲ್ಲಿ ಈ ಒಂದು ವಿಷಯವನ್ನು ನೀವು ನೋಡೋದಾದರೆ, ಯಾವಾಗ ವ್ಯಕ್ತಿ ಚಿಂತೆಯಲ್ಲಿರ್ತಾನೋ ಅವರ ತಲೆಯಂತೂ ಕೆಟ್ಟೋಗಿರುತ್ತದೆ. ತಮಗಾಗಿ ಇವರು ಕೆಲವು ಯಾವ ರೀತಿಯ ಕಾರ್ಯಗಳನ್ನು ಮಾಡ್ತಾರಂದರೆ, ತಮ್ಮ ಜೀವನದಲ್ಲಿ ಇನ್ನಷ್ಟು ತೊಂದರೆಗಳನ್ನು ಹೆಚ್ಚಿಗೆ ಮಾಡಿಕೊಳ್ತಾರೆ. ಯಾವಾಗ ವ್ಯಕ್ತಿಯ ತಲೆ ಸರಿ ಇರೋದಿಲ್ವೋ ಆ ವ್ಯಕ್ತಿಗೆ ಆಚೆ ಇರುವಂಥವರು ಏನನ್ನಾದರೂ ಹೇಳಿದ್ರೆ ಅಲ್ಲಿ ಖಂಡಿತವಾಗಿ ಅವರು ಜಗಳ ಆಡಲು ಮುಂದೆ ಬರ್ತಾರೆ. ಈ ಜಗಳಗಳ ಕಾರಣದಿಂದಾಗಿ ಅವರ ಜೀವನದಲ್ಲಿ ಈ ಕಷ್ಟಗಳು ಸಮಸ್ಯೆಗಳು ಎಷ್ಟು ಹೆಚ್ಚಾಗುತ್ತವೆ ಅಂದರೆ, ವ್ಯರ್ಥವಾಗಿ ಖರ್ಚಾಗಲು ಶುರುವಾಗಿರುತ್ತೆ. ಅವರ ವ್ಯಾಪಾರದಲ್ಲಿ ನಷ್ಟ ಆಗುತ್ತದೆ ಅಂದರೆ ಧನಹಾನಿಯಾಗಲು ಶುರುವಾಗುತ್ತದೆ. ಇದೆಲ್ಲ ವಿಷಯಗಳು ಶನಿಗ್ರಹದ ಕಾರಣದಿಂದಲೇ ಆಗುತ್ತವೆ. ಇವರು ಮನುಷ್ಯನ ಮಸ್ತಕದಲ್ಲಿ ವಾಸ ಮಾಡಿರ್ತಾರೆ. ಇನ್ನೊಂದೆಡೆ ಯಾವ ವ್ಯಕ್ತಿಯಲ್ಲಿ ಇದು ಶಕ್ತಿಶಾಲಿಯಾಗಿರುತ್ತದೆಯೋ ಇಂಥ ವ್ಯಕ್ತಿಯ ಮಸ್ತಕದಲ್ಲಿ ತುಂಬಾ ಆಳವಾದ ವಿಷಯಗಳು ಇರುತ್ತವೆ. ಇವರು ಎಲ್ಲ ವಿಷಯಗಳನ್ನು ತುಂಬಾ ಆಳವಾಗಿ ಯೋಚನೆ ಮಾಡಿ ನೋಡ್ತಾರೆ, ಚೆನ್ನಾಗಿ ಅರ್ಥ ಕೂಡ ಮಾಡಿಕೊಳ್ತಾರೆ. ಈ ವಿಷಯಗಳನ್ನು ನೀವು ಪಡೆದುಕೊಳ್ಳಲು ಈ ಒಂದು ವಿಷಯವನ್ನು ನೀವು ನೆನಪಿಟ್ಕೊಳ್ಬೇಕು. ವಾರದಲ್ಲಿ ಒಂದು ಬಾರಿ ಕರಿಬೇವಿನ ಎಲೆಯ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದನ್ನು ಹಣೆಗೆ ಹಚ್ಚಿಕೊಂಡು ಮಲಗಲು ಶುರು ಮಾಡಿರಿ. ಆದರೆ ಇದರ ಬಳಕೆಯನ್ನು ಮಾಡುವ ಮುನ್ನ ಭಗವಂತನಾದ ಶಿವನಿಗೆ ಖಂಡಿತವಾಗಿ ಅರ್ಪಿಸಿರಿ. ಯಾಕಂದರೆ ಸ್ವತಃ ಭಗವಂತನಾದ ಶನಿದೇವರು ಕೂಡ ಭಗವಂತನಾದ ಶಿವನ ಭಕ್ತರಾಗಿದ್ದಾರೆ. ಆಯುರ್ವೇದದ ಭಗವಂತ ಕೂಡ ಶಿವನೇ ಆಗಿದ್ದಾರೆ. ಇಲ್ಲಿ ಅದಷ್ಟೆಲ್ಲ ವಿಷಯಗಳನ್ನು ನೀವು ಮಾಡಿದ್ರು, ಇವುಗಳನ್ನು ಎಲ್ಲಕ್ಕಿಂತ ಮೊದಲು ಶಿವನಿಗೆ ಖಂಡಿತವಾಗಿ ಅರ್ಪಿಸಿರಿ. ಅದೆಲ್ಲ ಆದ ನಂತರ ಇವುಗಳ ಬಳಕೆಯನ್ನು ಮಾಡಲು ಶುರು ಮಾಡಿರಿ. ಇದರಿಂದ ಒಂದು ವೇಳೆ ಅದಷ್ಟೆಲ್ಲ ನಕಾರಾತ್ಮಕ ಶಕ್ತಿಗಳು ಆ ಸಸ್ಯಗಿಡದ ಅಕ್ಕಪಕ್ಕದಲ್ಲಿದ್ದರೆ ಅವೆಲ್ಲವೂ ನಷ್ಟವಾಗುತ್ತವೆ. ಇಲ್ಲಿ ಒಂದು ವಿಷಯವನ್ನು ನಾವು ನಿಮ್ಗೆ ಹೇಳಬೇಕಂದ್ರೆ, ಕರಿಬೇವಿನ ಎಲೆ ಒಂದು ಯಾವ ರೀತಿಯ ಎಲೆ ಆಗಿದೆ ಅಂದರೆ, ಇದು ಕ್ಯಾನ್ಸರ್ನಂಥ ರೋಗಗಳನ್ನು ದೂರ ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಇಲ್ಲಿ ನೀವು ಸಹ ನೋಡಬಹುದು, ಯಾವ ರೀತಿಯ ತೊಂದರೆಗಳನ್ನು ದೊಡ್ಡದಾಗಿರುವ ಮೆಡಿಸಿನ್ಗಳಿಂದ ದೂರ ಮಾಡಲು ಸಾಧ್ಯವಾಗೋದಿಲ್ವೋ ಅವುಗಳನ್ನು ಕೇವಲ ಸಸ್ಯಗಿಡಗಳು ದೂರ ಮಾಡುತ್ತವೆ. ರಕ್ತದ ಕೊರತೆ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅವರಿಗಾಗಿಂತೂ ಇವು ರಾಮಬಾಣವೇ ಸರಿ. ಬದಲಿಗೆ ಯಾರಲ್ಲಿ ಈ ರೋಗಗಳಿರುತ್ತವೆಯೋ ಅವುಗಳಿಗಾಗಿ ಭಿನ್ನ ಭಿನ್ನವಾದ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ರೆಡಿ ಮಾಡಲಾಗುತ್ತೆ. ಅವುಗಳ ಬಗ್ಗೆ ಅಂತೂ ನಾವು ಮುಂಬರುವಂಥ ವಿಡಿಯೋಗಳಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀವಿ. ಇಲ್ಲಿ ಯಾರ ಜೀವನದಲ್ಲಿ ಶನಿ ಮಹಾದಶೆಯು ನಡೀತಾ ಇರುತ್ತೋ ಅವರಿಗೆ ದುಬಾರಿಯಾದ ರತ್ನಗಳ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಕೆಲವರು ತಿಳಿಸ್ಕೊಡ್ತಾರೆ. ಅವುಗಳನ್ನು ಅವರಿಗೆ ಮಾಡಲು ಸಾಧ್ಯವಾಗ್ತಾ ಇರೋದಿಲ್ಲ. ಅಂಥವರಿಗಾಗಿ ಇವು ತುಂಬಾ ಉತ್ತಮ ಉಪಾಯ ಆಗಿರುತ್ತವೆ. ಯಾಕಂದರೆ ಇಲ್ಲಂತೂ ಕೇವಲ ಎಲೆಗಳನ್ನು ತೆಗೆದುಕೊಂಡು ಭಗವಂತನಾದ ಶಿವನಿಗೆ ಅರ್ಪಿಸಿ ನಂತರ ಶನಿದೇವರಿಗೆ ಅರ್ಪಿಸಿ ಅವುಗಳನ್ನು ನೀವು ಬಳಕೆ ಮಾಡಬೇಕು. ಯಾವ ಯಾವ ರೀತಿಯಾಗಿ ಬಳಸ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ವಿ. ಬದಲಿಗೆ ಒಂದು ವೇಳೆ ನೀವೇನಾದರೂ ಈ ಎಲೆಗಳ ಬಳಕೆಯನ್ನು ದಿನವೂ ನಿಮ್ಮ ಜೀವನದಲ್ಲಿ ಬಳಸಲು ಶುರು ಮಾಡಿದ್ರೆ ಸ್ವತಃ ನೀವು ನೋಡಬಹುದು, ಮನೆಯಲ್ಲಿ ಏನಾದರೂ ಗ್ರಹ ಕ್ಲೇಶಗಳು ನಡೀತಾ ಇದ್ರೆ ಅವೆಲ್ಲ ನಿಂತು ಹೋಗುತ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ತುಂಬಾ ಸಿಟ್ಟು ಮಾಡಿಕೊಳ್ಳುವಂಥ ವ್ಯಕ್ತಿಗಳೇನಾದರೂ ಇದ್ರೆ ಅವರು ತಿನ್ನುವಂಥ ಆಹಾರದಲ್ಲಿ ಖಂಡಿತವಾಗಿ ಕರಿಬೇವನ್ನು ಬಳಸಿರಿ. ಸ್ವತಃ ಅವರು ಸಹ ಇಷ್ಟೆಲ್ಲ ಎಲೆಗಳನ್ನು ಯಾಕೆ ನೀವು ಅಡುಗೆಯಲ್ಲಿ ಹಾಕಿದ್ದೀರಂತ ನಿಮಗೆ ಹೇಳ್ತಾರೆ. ಈ ಮಾತು ಯಾವ ಒಂದು ವಿಷಯದ ಸಂಕೇತ ಆಗಿದೆ ಅಂದರೆ, ಅವರಲ್ಲಿ ಶನಿಗ್ರಹ ದುರ್ಬಲ ಆಗಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅವರ ಬುದ್ಧಿ ಕೆಟ್ಟಿರುತ್ತದೆ. ಇನ್ನೊಂದೆಡೆ ನೀವು ಯಾವ ರೀತಿಯ ಜನರನ್ನು ನೋಡಬಹುದಂದರೆ, ಯಾರಲ್ಲಿ ಶನಿಗ್ರಹ ಶಕ್ತಿಶಾಲಿಯಾಗಿರುತ್ತದೆಯೋ ಅವರಿಗೆ ಈ ಕರಿಬೇವಿನ ಎಲೆಗಳು ತುಂಬಾ ಇಷ್ಟ ಆಗುತ್ತವೆ. ಯಾವಾಗ ನಿಮ್ಮ ಶನಿಗ್ರಹ ದುಷ್ಪ್ರಭಾವದಲ್ಲಿರುತ್ತದೆಯೋ, ದುಷ್ಪ್ರಭಾವವನ್ನು ನೀಡ್ತಾ ಇರುತ್ತದೆಯೋ, ಇಲ್ಲಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಯಾವುದೇ ದೇವರಾಗಲಿ ಯಾವುದೇ ಗ್ರಹಗಳು ನಿಮಗೆ ತೊಂದರೆ ಕೊಡಲು ಇಷ್ಟಪಡೋದಿಲ್ಲ. ಯಾಕಂದರೆ ಮನುಷ್ಯನಿಗೆ ತನ್ನ ಕರ್ಮಗಳ ಅನುಸಾರವಾಗಿ ದುಃಖ ಆಗಲಿ ಸುಖ ಸಿಗುತ್ತದೆ. ಈ ದುಃಖಗಳಿಂದ ಆಚೆ ಬರಲು ಈ ಚಿಕ್ಕ ಚಿಕ್ಕ ಉಪಾಯಗಳನ್ನು ನೀವು ಖಂಡಿತ ಮಾಡ್ತಾ ಇರಿ. ಈ ವಿಷಯಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಇರುತ್ತದೆ. ಇದೇ ಒಂದು ಕಾರಣದಿಂದ ನಮ್ಮ ಪ್ರತಿಯೊಂದು ವಿಡಿಯೋಗಳಲ್ಲಿ ತುಂಬಾ ವಿಶೇಷವಾದ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಇದರಿಂದ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ಗ್ರಹಗಳನ್ನು ಶಕ್ತಿಶಾಲಿಯನ್ನಾಗಿಸಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ನೀವು ಮುಂದೆ ಸಾಗಿ ನಿಮ್ಮ ವಿಘ್ನಗಳನ್ನು ದೂರ ಮಾಡಿ ನೀವು ಯಶಸ್ಸನ್ನು ಪಡೆಯಬಹುದು.
ಈ ಚಿಕ್ಕ ಉಪಾಯಗಳನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ಪ್ರಕಾರದ ಹಾನಿಗಳಂತೂ ಆಗೋದಿಲ್ಲ. ಇಲ್ಲಿ ಹಣ ಖರ್ಚಾಗೋದಿಲ್ಲ, ಎಲ್ಲಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಇದಕ್ಕಿಂತ ಸುಲಭ ಬೇರೆ ಯಾವುದೂ ಇಲ್ಲ. ನಿಮಗಾಗಿ ನಾವು ತುಂಬಾ ಮಹತ್ವಪೂರ್ಣವಾದ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ವಿಡಿಯೋವನ್ನು ಖಂಡಿತವಾಗಿ ಶೇರ್ ಮಾಡಿ. ಈ ಮೂಲಕ ಇಂಪಾರ್ಟೆಂಟ್ ಆದ ಮಾಹಿತಿ ಅವರಿಗೂ ಸಿಗುತ್ತದೆ. ಧನ್ಯವಾದಗಳು. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.